ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮ ಎಮ್ಮೈ ಅಥವಾ ಮಲ್ಲಪ್ಪ ಚೋತ. ಮುಡ ಒಂಬತ್ತಕ್ಕೆ ಹೋಗಿ ಬಿದ್ದ, ಇನ್ನೂ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಬೇಕಾಗಿದೆ ಇವತ್ತು. ಅದು ಹಿಂದಿನ ಮತ್ತೊಂದು ಶುರುವಾಗ್ಯದ, ಒಂದು ಕಡೆ ಸಿದ್ದರಾಮಯ್ಯರಿಗೆ, ಇನ್ನೊಂದು ಕಡೆ ನಮ್ಮ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನ ಸಲುವಾಗಿ ಅಟ್ರಸ್ಟೇಗಾಗಿ 5 ಎಕರೆ ಭೂಮಿ, ಎಷ್ಟ್ರಿ 5 ಎಕರೆ ಭೂಮಿಯನ್ನು ರಾಹುಲ್ ಖರ್ಗೆ ಸಲುವಾಗಿ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ, ನಮ್ಮ ನಿವೇಶನ ಹಂಚಿಕೆ ಅಡಿಯಲ್ಲಿ ನಮ್ಮ ಥಾವರ್ಚಂದ್ ಗೆಹ್ಲೋತ್ ಅವರು ಮತ್ತೊಂದು ನೋಟಿಸ್ ತಯಾರಿ ಮಾಡಿದ್ದಾರೆ ರಾಜ್ಯಪಾಲರು. ಇದೇನು ಅವ್ಯವಹಾರ ಆಗ್ಯದ 5 ಎಕರೆದು ಏನಂತ ಆರೋಪ ಮಾಡ್ತಾಯಿದ್ದಾರೆ, ಇದು ಕ್ಲಿಯರೆನ್ಸ್ ಕೊಡ್ರಿ ಅಂಥೇಳಿ. ಅಂತೂ ಮತ್ತೊಂದು ಬಾಂಬ್ ಬಿತ್ತದೆ ಈಗ ಕಾಂಗ್ರೆಸ್ನ ಮೇಲೆ, ಈಗ ಶುರುವಾಗಿತ್ತದು. ಅದಕ್ಕೇನೋ ಕ್ಲಿಯರೆನ್ಸ್ ಕೊಡುವಂಥ ಪ್ರಯತ್ನವನ್ನು ನಮ್ಮ ಎಂ ಬಿ ಪಾಟೀಲ್ ಪ್ರಯತ್ನ ಮಾಡಿದರು, ಆದರೆ ಅದೇನು ನಿಲ್ಲುವಂಗೆ ಕಾಣೋದಿಲ್ಲ, ಅದು ಬೆಳೆಯುವಂಗೆ ಕಾಣ್ತಾ ಇದೆ. ನಿಮ್ಮದು ಭ್ರಷ್ಟರು ಇದ್ದೀರಿ ನೀವು, ಯಾಕಂದ್ರೆ ಕೋವಿಡ್ ಅದೀವಿ ಎಬ್ಬಿಸಿದ್ರು, ಕೋವಿಡ್ದಾಗ 1000 ಕೋಟಿ ರೂಪಾಯಿ ಅಪರಾಧಪರ ಆಗಿದೆ ಅನ್ನುವಂಗೆ, ಅಪರಾಧಪರ ಆಗ್ಯದ, ಅವ್ಯವಹಾರ ಆಗ್ಯದ, ಅದಕ್ಕಾಕಿ ಸುಧಾಕರ್ ಕಾರಣ ಕರ್ತರು, ಯಡಿಯೂರಪ್ಪನವ್ರ ಕಾರಣ ಕರ್ತರು, ಹಿಂಗೆಲ್ಲ ಆರೋಪಗಳು ಸಾಕಷ್ಟು ಆಗಿದಾವೆ. ಕೋವಿಡ್ ಇದ್ದೀನಿ ಜೀವರಾಗಿ ಬಿಡ್ತಾರ್ರಿ ಇವರು, ಇದನ್ನು ಶುರು ಮಾಡಿದ್ದಾರೆ, ನಿಮ್ಮನ್ನು ಅದು ಅಪಾಯಿಸೋರು ನಾವು ಮಾಡ್ತೀವಿ ಅಂತ. ಆದರೆ ಒಬ್ರಿಗೊಬ್ಬರು ಆರೋಪ ಪ್ರತ್ಯಾರೋಪ ನಡೆದಿದ್ದಾವೆ. ಈಗಾಗಲೇ ಮುಡಾದ ವಿಷಯದಲ್ಲಿ ಅಂತೂ ಹೈಕೋರ್ಟ್ನಲ್ಲಿ ಚರ್ಚೆ ನಡೆದಿದ್ದಾವೆ, ಒಬ್ರಿಗೊಬ್ಬರು ಆರೋಪ ಮಾಡಿದ್ದಾರೆ, ಆರೋಪ ಪ್ರತ್ಯಾರೋಪ ನಡೆದಿದ್ದಾವೆ. ಇನ್ನಲ್ಲಿ ಜಡ್ಜಸ್ ಅವರು ಏನು ನಿರ್ಧಾರ ಮಾಡ್ತಾರೆ ಅನ್ನೋದು 9 ತಾರೀಕು ಹೋಗಿ, ಅದು ಮೋಸ್ಟ್ 9 ಮುಗಿಲಿಕ್ಕಿಲ್ಲ, ಮತ್ತೊಂದು 2 ದಿನ ಹೋಗ್ಬೋದು. ಬಟ್ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿಲ್ಲವಂಥ ಪ್ರಸಂಗ ಬಂದಿರ್ತದೆ ಇವರು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ನ್ಯಾಯಾಂಗ ಅದ, ನ್ಯಾಯಾಂಗ ಇವ್ರ ಮೇಲೆ ಕಣ್ಣು ಇಟ್ಟದ, ಇಡೋದಕ್ಕೆ ಸಾಧ್ಯ ಅದ ಅನ್ನುವಂಥದ್ದು ಇವತ್ತು ಒಂದಿಟ್ಟ ಏನಪ್ಪ ಅಂದ್ರೆ ವಾತಾವರಣ ನಿರ್ಮಾಣ ಆದಂಗೆ ಆಗ್ಯದ. ಯಾಕಂದ್ರೆ ಈ ಹಿಂದೆ ಆಗಿತ್ತಪ್ಪ ಅಂತಂದ್ರೆ ಇಂಥ ಆರೋಪ ಪ್ರತ್ಯಾರೋಪ ಹಂಗೆ ನಡೀತಾ ಇದ್ದು ಅಷ್ಟೇ, ಇಷ್ಟು ತೀವ್ರವಾಗಿ ನಡೀತಾ ಇರಲಿಲ್ಲ. ಇದರಿಂದಾಗಿ ಒಂದು ಏನಪ್ಪ ಅಂತಂದ್ರೆ ಸಮಾಧಾನ ಅಂದ್ರೆ ಜನಸಾಮಾನ್ಯರಿಗೆ ಇದರಿಂದ ಏನು ಲಾಭ ಅಂದ್ರೆ, ಈ ಭ್ರಷ್ಟತೆ ಜನರ ಮುಂದೆ ಬರಲಾಗಿತ್ತು. ಯಾರೇನು ಮಾಡಿದ್ರು, ಎಲ್ಲಿ ಎಷ್ಟು ಹೊಡೆದ್ರು, ಯಾರು ಜಮೀನು ಹೊಡೆದ್ರು, ಹೆಂಗೆ ಹೊಡೆದ್ರು, ಯಾರ್ಯಾರಿಗೆ ಹೊಡೆದ್ರು, ಎಕ್ಕಡೆಯಿಂದ ಹೊಡೆದ್ರು ಅನ್ನುವಂಥದ್ದು ಒಂದು ಏನಪ್ಪ ಅಂದರೆ ಪ್ರಶ್ನಾವಳಿಗಳು ಚಿಂತೆ ಶುರುವಾಗಿದ್ದಾವೆ, ಅದು ಉತ್ತರಗಳು ಸಿಗ್ತಾ ಇದ್ದಾವೆ. ಇಲ್ಲಿ ಯಾರೂ ಸಜ್ಜನರಿಲ್ಲ, ಎಲ್ಲರೂ ಅವರಪ್ಪ. ಇವರೆಲ್ಲರೂ ಏನಪ್ಪ ಅಂದ್ರೆ ಈ ಒಂದು ಭ್ರಷ್ಟಾಚಾರದ ಅವ್ಯವಹಾರದಲ್ಲಿ ಭಾಗಿಯಾದಂಥವ್ರು. ಇವರು ಸಿದ್ದರಾಮಯ್ಯನ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಮುಂದದ್ರ ಜೊತೆಗೆ ನಮ್ಮ ಇವತ್ತು ಎಂ ಪಿ ಪಾಟೀಲ್ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು, ಖರ್ಗೆ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಡಿ ಕೆ ಶಿವಕುಮಾರ್ ಅವರಿರ್ಬೋದು, ಯಾರಿದ್ರು ಎಲ್ಲರ ಮೇಲೆ. ಆದರೆ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ಒಂದು ಚೀಸ್ ಏನಾಗಿದೆ ಅಂದರೆ, ನಮ್ಮ ಪ್ರಾಮಾಣಿಕ ಥಾವರ್ಚಂದ್ ಗೆಹ್ಲೋತ್ ಅವರು ನಮ್ಮ ರಾಜ್ಯಪಾಲರು ಅಡ್ಡಿಯಿಲ್ಲ, ಒಳ್ಳೆ ಕೆಲಸ ಮಾಡಲಿಕ್ಕಿದ್ದೀರಿ, ಮುಡಾದಿಂದ ಸಿದ್ದರಾಮಯ್ಯರಿಗೆ ಆಯ್ತು, ಅವರೊಂದಿಷ್ಟು ಕೇಳಿಕತ್ತಾರಲ್ರಿ ನಿರಾಣಿ ಅವ್ರ ಮೇಲೆ, ಸಕ್ಕರೆ ಫ್ಯಾಕ್ಟ್ರಿ ಮಾಡ್ತಾರಂತ ಅಲ್ಲಿಂದ 2 ಎಕರೆ ಹೊಡೆದಾರ, ಮತ್ತೆಲ್ಲ ಹೊಡೆದಾರ ಅಂತೇಳಿ ನಿರಾಣಿ ಅವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವ. ನಿರಾಣಿ ಹೊಡೆದು ಈಗಾಗಲೇ ಅವು ಯಾವ ಕೈಗಾರಿಕಾ ಮಿನಿಸ್ಟರ್ದಾಗ ಏನು ಹೊಡೆತಾಟಾಗಿದ್ದಾರೆ ಭೂಮಿಗಳನ್ನ, ಅವ್ರ ಎನ್ಕ್ವೈರಿ ಹಾಕಲಿಲ್ಲ, ಯಾಕೆ ಹಾಕಲಿಲ್ಲ ನೀವು, ಮತ್ತು ಈಗಾಗಲೇ ನಿಮ್ಮ ಮೇಲೆ ಮುಂದೆ ರಿಪೋರ್ಟ್ ಅದಾವ, ಅವ್ರನ್ನ ಯಾಕೆ ಮಾಡ್ತಾಯಿದ್ರಿ ಅಂದಕ್ಕೆ ಗೆಹ್ಲೋತ್ ಸಾಹೇಬ್ ಏನು ಮಾಡಿದಾರಪ್ಪ ಅಂದ್ರೆ ಅದನ್ನು ವಾಪಸ್ ಏನು ಮತ್ತೆ ರೀ ಎನ್ಕ್ವೈರಿ ಮಾಡೋಕೆ ಹಚ್ಚಿದ್ದಾರೆ ಲೋಕಾಯುಕ್ತಕ್ಕೆ. ಅವ್ರದ್ದಾಯಿತು, ಅದ್ರ ಜೊತೆಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳದಾಯಿತು, ಆಮೇಲೆ ನಮ್ಮ ಏನಪ್ಪ ಇಲ್ಲ ಜೊಲ್ಲೆಯವರು, ಶಶಿಕಲಾ ಜೊಲ್ಲೆಯವ್ರ ಮೇಲೆ ಸಹ ಆರೋಪ ಕೊಡ್ತೇವೆ, ಎಲ್ಲ ನೀವು ಎನ್ಕ್ವೈರಿಗೆ ಮಾತ್ರ ಕೈಸಾರ. ಯಾಕೆ ಎನ್ಕ್ವೈರಿಗೆ ಇದ್ದಾವಲ್ಲ, ಮತ್ತು ಯಾಕೆ ಎನ್ಕ್ವೈರಿಗೆ ಈ ಸದ್ ನೀವು ಹಾಕಲಿಲ್ಲ ಇದನ್ನು, ಸಿದ್ದರಾಮಯ್ಯ ಏನೊಬ್ಬರು ಯಾರೋ ಆರೋಪ ಮಾಡಿದ್ರಂತ ಹಾಕಿಬಿಟ್ರಿ. ಈಗ ನಮ್ಮ ಇವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಖರ್ಗೆ ಅವ್ರಿಗೆ, ನಿಮ್ಮದು ನಾವು ಯಾಕೆ ಕೇಳಬಾರ್ದಪ್ಪ, ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಡ್ಡಿಲ್ಲ ಮಾಡಲಿ ಗೆಹ್ಲೋತ್ ಅವರು, ಖರ್ಗೆ ಅವ್ರದ್ದು ಹೊರಗೆ ಬರಲಿ, ಇಲ್ಲಿ ಎಲ್ಲರದ್ದು ಹೊರಗೆ ಬರಲಿ, ಯಾರ್ಯಾರು ಅದಾರೆ ಅವ್ರದ್ದೆಲ್ಲರೂ ಹೊರಗೆ ಬರಲಿ. ಯಾಕಂದ್ರೆ ಒಮ್ಮೆ ಜಗಕ್ಕೆ ಗೊತ್ತಾಗಲಿ ಇವ್ರು ಯಾರ್ಯಾರು ಏನಿದ್ದಾರೆ ಅಂತೇಳಿ. ಆದರೆ ನಮ್ಮ ಗೆಹ್ಲೋತ್ ಅವರು ಪಾರ್ಶಾಲಿಟಿ ಯಾಕೆ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ, ಅವ್ರದ್ದು 3-4 ಮಂದಿ ಕೊಟ್ಬಿಡಾಕ್ರಿ ಪ್ರಾಸಿಕ್ಯೂಷನ್ಗೆ, ಏನು ತಪ್ಪು ಇದಕ್ಕೆ ಅವ್ರು ಇವತ್ತಿನ ಮೇಲೆ ಏನಪ್ಪ ಅಂತಂದ್ರೆ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಂದ್ರೆ ಸಾಕು, ಬೆಳಕಿನ ವೇಗದಲ್ಲಿ ನೋಡ್ರಿ, ನಮ್ಮ ಯಾರು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ಬೆಳಕಿನ ವೇಗದ ಅತ್ಯಂತ ಫಾಸ್ಟ್ ಅದು, ಆ ವೇಗದ ಕೆಲಸ ಮಾಡ್ತಾರೆ ಅವ್ರನ್ನ ಕೇಳ್ಬಿಟ್ಟವರು. ಅದು ಬಿ ಜೆ ಪಿ ಇರೋದು ಅಥವಾ ಈ ಒಂದು ಜೆ ಡಿ ಎಸ್ ಅಂತಂದ್ರೆ ಗಪ್ ನಮ್ಮ ಮೌನಾಗಿ ಮೂಲೆಗಡ್ತಾರಂತ. ಇಲ್ಲಿ ಈ ಪ್ರಶ್ನೆ ಯಾಕೆ ಹೇಳಿಕತ್ತದಪ್ಪ ಅಂದ್ರೆ, ಅವ್ರು ಮಾಡಿದಾರೆ, ನೀವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ, ಭಾಳ ಸಂತೋಷ ವಿಷಯ ಮಾಡ್ರಿ. ಆದರೆ ನೀವು ಅನಗತ್ಯ ಯಾಕೆ ಆರೋಪಗಳಿಡಾಗ್ತೀರಿ, ಅವ್ರನ್ನೂ ಎನ್ಕ್ವೈರಿ ಹಾಕಿಬಿಡ್ರಿ, ಪ್ರಾಸಿಕ್ಯೂಷನ್ ಹಾಕಿಬಿಡ್ರಿ ಅವ್ರನ್ನು, ಏನು ತಪ್ಪದ್ರೊಳಗೆ ಆಗ್ರಮ್ಮೆ ಯಾರ್ಯಾರು ಏನಾದ್ರು ಹೊರಗೆ ಬರಲಿ. ಮುಂದೆ ಕೆ ಸುಧಾಕರ್ ಏನೋ ನೇಮಿಸಿದ್ದಾರೆ ಒಂದು ನ್ಯಾಯ ತನಿಖೆಗೆ, ಆ ತನಿಖೆ ಹೊರಗೆ ಬರಲಿ, ಅವ್ರದ್ದು ಆಗಲಿ,
ಅದನ್ನು ಹೇಳೋದು ಏನಪ್ಪ ಅಂದರೆ ಇವರೆಲ್ಲರೂ ಇವತ್ತು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಸುಳಿಯಲ್ಲಿ ಎಲ್ಲರೂ ಸಿಕ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ಇವತ್ತು ತಾವು ಸಜ್ಜನ ತೋರಿಸೋಗಿ ಒಬ್ಬೊಬ್ಬರೊಬ್ಬರು ಎಂ ಪಿ ಪಾರ್ಲಿಮೆಂಟ್ ನಮ್ಮ ನಾರಾಯಣ ಸ್ವಾಮಿಗಳು ತೀವ್ರವಾಗಿ ಆರೋಪ ಮಾಡ್ತಾಯಿದ್ದ ನಿಂದೇನು ಕಡಿಮೆಪ್ಪ ನೀನು ಸಾಕಷ್ಟು ಹೊಡ್ಕೊಂಡಿಯಲ್ಲೋ ಎಲ್ಲೆಲ್ಲಿ ಏನು ಹೊಡಿತೀಯ ಅಂತೇಳಿ ನಮ್ಮ ಎಂ ಪಿ ಪಾಟೀಲ್ ಮೇಲೆ ಅವರು ಆರೋಪ ಮಾಡ್ತಾಯಿದ್ದಾರೆ. ಅದಕ್ಕೆ ಎಂ ಪಿ ಪಾಟೀಲ್ ಹೇಳ್ತಾರೋ ಇಲ್ಲ ಬಿ ಜೆ ಪಿ ಅವರು ಲೂಟಿ ಮಾಡಿದಾರೋ ಅಂತ. ಯಾರು ಲೂಟಿ ಮಾಡಿರು ಯಾರು ಬಿಟ್ಟರು, ಒಟ್ಟಾರಾಗಿ ರಾಜ್ಯದ ಈ ರಾಜಕಾರಣಿಗಳು ಈ ರಾಜ್ಯದಲ್ಲೇ ಭ್ರಷ್ಟಾಚಾರ ಹೆಚ್ಚಾಗೋದಕ್ಕೆ ಪರೋಕ್ಷ ಆಗಿರ್ಬೋದು ನೇರ ಆಗಿರ್ಬೋದು ಪ್ರತ್ಯಕ್ಷ ಆಗಿರ್ಬೋದು ಕಾರಣೀಕರ್ತರಪ್ಪ ಇವರೆಲ್ಲರೂ ಅಂತೇಳಿ ಇಂಥ ಒಬ್ಬ ನಮ್ಮ ನಾಯಕರನ್ನ ಪಡ್ಕೊಂಡು ಮೇಲತ್ತೆ ಇನ್ನು ಎಂಥ ಆಡಳಿತ ಪಿಡಿಯೋಕ್ಕೆ ಸಾಧ್ಯ. ಅವ್ರಿಗಾಗಿದ್ದಂಥ ಕಾರ್ಯಾಂಗ ಅವ್ರು ಹೇಳಿದ ಕೇಳಿದ ಕಾರ್ಯಾಂಗ ಅದು ಭ್ರಷ್ಟ ಸಂತಿರ ಎಲ್ಲಿ ಹೋದರೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇದರಿಂದಾಗಿ ಬಡವ ಇವತ್ತು ಈ ದೇಶದೊಳಗೆ ಅನಗತ್ಯವಾದ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಒಂದಲ್ಲ ಎರಡಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಬಡತನ ಮತ್ತು ನಿರುದ್ಯೋಗ ಇವರು ಹೆಚ್ಚಾದ ಕಾರಣ ಇಂಥ ಭ್ರಷ್ಟರ ಕುಡ್ಕೊಂಡ್ಬಿಟ್ಟಿದಾರಲ್ಲ. ಜನರ ಒಳ್ಳೆಯ ಅಥವಾ ಡೆವಲಪ್ಮೆಂಟ್ ಸಲುವಾಗಿ ಏನೂ ಚಿಂತನೆ ಇಲ್ಲ. ಒಂದಷ್ಟು ಏನೋ ಅಕ್ಕಿ ಕೊಟ್ಟಿವಿ ಮತ್ತೆನೋ ಕೊಟ್ಟಿವಿ ಆದಪ್ಪ ಅಂತ ಅದಕ್ಕೆ ಒಂದು ಟೀಕೆಗಳು ಎಷ್ಟು ರೀ. ಇವೇ ಪಾಪ ಫ್ರೀ ಅಕ್ಕಿ ಕೊಡ್ತಾರೆ ಅವರಿಗೆ, ಫ್ರೀ ಗಾಡಿಯಾಗ ಅಡ್ಡಾಡ್ಸಾಕತ್ತಾರ, ಫ್ರೀ ಮಾಡಾತ್ತಾರ. ಮತ್ತು ಇದೇನು ಇದು ಫ್ರೀ ಅಲ್ಲದೆ ಏನಿಲ್ಲ ಅಕ್ಕಿ ಪೇಮೆಂಟ್ ತೊಗೊಳ್ತೀರಿ, ಎಲ್ಲನೂ ಮಾಡ್ತೀರಿ, ಸಾಕಷ್ಟು ಪೇಮೆಂಟ್ ಸರ್ಕಾರಿ ಸೌಲಭ್ಯಗಳನ್ನು ತೊಗೊಳ್ತೀರಿ. ತೊಗೊಂಡ್ಬಿಟ್ಟು ಮತ್ತೆ ಗುಡ್ಡ ನುಂಗಿನಿ ಮತ್ತೊಂದು ನುಂಗಿನಿ ಏನು ಮಾಡತ್ತೀರಿ, ಜಮೀನುಗಳು ನುಂಗ್ತಾ ಇದ್ದೀರಿ, ಕೈಗಾರಿಕಾ ಕ್ಷೇತ್ರದ ಭೂಮಿಗಳು ನುಂಗ್ತಾ ಇದ್ದೀರಿ. ಖರ್ಗೆ ಅವರು 5 ಎಕರೆ ಭೂಮಿ ಪಡ್ತಾರೆ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ತುಟ್ಟಿ ಏರಿಯಾ ಅದು ತುಟ್ಟಿ ಅಂದ್ರೆ ಗೊತ್ತಾಗ್ತದೆ ಅಗ್ನಿ ವ್ಯಾಲ್ಯೂಬಲ್ ಏರಿಯಾ ಅವರು ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ಈ ಮುಡಾದಲ್ಲಿ ನಮ್ಮ ಸಿದ್ದರಾಮಯ್ಯರು ಹೊಡ್ಕೊಂಡು ಕೂತಿದ್ದಾರೆ, ಹಾಗೆ ಇವರು ಸಹಿತ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವರು ಹೊಡ್ಕೊಂಡು ತಟ್ಟಾಗಿದ್ದಾರೆ. ಇದಕ್ಕನ್ನ ನಮ್ಮ ಏನಪ್ಪ ಎತ್ತವ್ರ ಮೇಲೆ ಆರೋಪ ಮಾಡ್ತಾ ಇದ್ದಿದ್ದು ಏನಪ್ಪ ಅಂದ್ರೆ ಇವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ. ಒಬ್ರಿಗೊಬ್ಬರು ಏನಪ್ಪ ಅಂದ್ರೆ ಅವ್ರದ್ದು ತಿಂದಿದ್ದು ಇವ್ರು ಹೇಳೋಂಗಿಲ್ಲ, ಇವ್ರು ತಿಂದ ಅವ್ರು ಹೇಳೋಂಗಿಲ್ಲ ಅಂತಂತ ಇದ್ರು. ಇವತ್ತು ಒಬ್ರಿಗೊಬ್ರು ಹೇಳೋ ಸ್ಥಿತಿಗೆ ಅಷ್ಟೇ ಅಲ್ಲ, ಅದನ್ನ ನ್ಯಾಯಾಂಗದ ಅಡಿಯಲ್ಲಿ ಹೋಗಿ ನಿಲ್ಲಿಸುವಂಥ ಹಂತಕ್ಕೆ ಬಂದಿರಲಿಕ್ಕಿದ್ದಾರೆ. ಹೀಗಾಗಿ ಇದರಿಂದಾಗಿ ಒಂದಿಷ್ಟು ಏನಾದರೂ ಈ ಭ್ರಷ್ಟಾಚಾರದ ಹಾವಳಿಗೆ ಒಂದಿಷ್ಟು ತಡಿ ಬಂದಿತ್ತ. ಯಾಕಂದ್ರೆ ಮಾಡೋರು ಬೆದರಿಸ್ತಾ ಇರ್ತಾರೆ, ಇದರಿಂದ ಅಧಿಕಾರ ಶಾಹಿ ಮೇಲೂ ಭಯ ಆಗ್ತದೆ. ಈಗ ನೋಡ್ರಿ ಹಿಂದಿನ ಪಿರಿಯಡ್ದಲ್ಲೇ ಏನು ನಮ್ಮ ಮೋದಿಯವರು ಹೇಳ್ತಾ ಇದ್ರು ಸೆಂಟ್ರಲ್ದಲ್ಲೇ ಎಲ್ಲ ಅಧಿಕಾರಿಗಳು ಹೇಳಿದಂಗೆ ಕೇಳ್ತಾ ಇದ್ರು. ಇವತ್ತು ಏನಾಗಿದೆಪ್ಪ ನಿಧಾನಕ್ಕೆ ಅಂದ್ರೆ ಅಧಿಕಾರಿಗಳು ಹಿಂಸೆ ಆಯ್ತಾರೆ, ಏನಪ್ಪ ನಾಳೆ ಗೌರ್ಮೆಂಟ್ ಬಿದ್ದವ್ರು ಮತ್ತು ನಾವು ಸಿಕ್ಕೊಳ್ಳೋದು ಎಲ್ಲಿದೆ ಅಂತೇಳಿ ಅಂದ್ರೆ ಈ ಅಧಿಕಾರ ಶಾಹಿ ಜನ ಹೆಂಗಿರ್ತಾರಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಹೇಳೋದೇನಂದ್ರೆ ಕಾನೂನು ಅಡಿಯಲ್ಲಿತ್ತು ಸಣ್ಣದಾಗಿ ಮಾಡಿಕೊಟ್ಬಿಡ್ತಾರೆ. ಅದನ್ನು ಒಂದು ಈಗೇನು ಹೇರಾಬೇರಿ ಇದ್ರೆ ಆದಷ್ಟು ಮುಂದೆ ಹೋಗೋದು ಮುಂದೆ ಹೋಗೋದು ಹೋಗ್ತಿರ್ತಾರೆ, ನಾಳೆ ಮಾಡ್ತಿರಲಿ ನಾಳೆ ಮಾಡ್ತೀನಿ ಆ ಕಡೆ ಮಾಡ್ತೀನಿ ಅಂತೇಳಿ. ಹೀಗಾಗಿ ಅವರು ಇವತ್ತು ಭಯಪಡಾತಾರೆ. ಇವತ್ತು ಇದು ಕರ್ನಾಟಕದ ಹಂಗೆ ಪರಿಸ್ಥಿತಿ ಆಗುವ ಸ್ಥಿತಿ ಕಾಣ್ತದೆ. ಇಲ್ಲಿ ಎಲ್ಲೂ ಸಹಿತ ಅಧಿಕಾರ ಜನ ನಿಧಾನಕ್ಕೆ ಇದೇನಪ್ಪ ನಮಗೆ ಬೆನ್ನಿಗೆ ಬರೋಂಗೆ ಕಾಣತೈತಿ. ಯಾಕೆಂತಂದ್ರೆ ಯಾರೋ ಮಾಡೋರು ನಾವು ಅನ್ಭವಿಸುವಂಥ ಪ್ರಸಂಗ. ಇವತ್ತು ನೋಡಿ ಕೆ ಪಿ ಎಸ್ ಸಿ ಸಲುವಾಗಿ ಈಗ ಐ ಎ ಎಸ್ ಅಧಿಕಾರಿ ಯಾರಿದ್ರೆ ಪರೀಕ್ಷಾ ಮಂಡಳಿ ಅಧಿಕಾರಿ ಯಾರಿದ್ರೆ ಅವ್ರ ಮೇಲೆ ಇದೆಲ್ಲ ಗುಬಿ ಗುಣಿಸು ಲೆಕ್ಕ ಮಾಡ್ತಾ ಇದ್ದಾರೆ. ಯಾರು ಈ ಒಂದು ಕಾರ್ಯದರ್ಶಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಇದರಲ್ಲಿ ಏನಪ್ಪ ಅಂದರೆ ದೊಡ್ಡ ಮೀನು ಸಣ್ಣ ಮೀನು ಹಿಡ್ಕೊಂಡು ತಿಂದು ಹಾಕ್ತದಪ್ಪ ಅನ್ನೋ ಸಿದ್ಧಾಂತ. ಇದು ಉದಾಹರಣೆ. ಈಗ ಅಧಿಕಾರ ಶಾಹಿ ಜನ ಭಾಳಷ್ಟು ಹಿಂದೂ ಮಾಡ್ತಾ ಇರ್ತಾರೆ, ಬೇಡಪ್ಪ ನಮಗೆ ಉದ್ಯೋಗ ಅಂತೇಳಿ. ಆದರೆ ಈಗ ಬರ್ಲಿಕ್ಕೆ ಹತ್ತದಲ್ರಿ ಅದೇನೂ ಇರಲಿ. ಈಗ ಬಂದದ ಮುಖ್ಯ ಪ್ರಶ್ನೆ ಏನಪ್ಪ ಅಂದರೆ ಈ ಹೊಸದೊಂದು ಶುರುವಾಗ್ಯದ ಟ್ರಸ್ಟ್ಗೆ ಭೂಮಿ. ಯಾವ ಟ್ರಸ್ಟ್ ಅದು? ಸಿದ್ಧಾರ್ಥ ಟ್ರಸ್ಟ್ ಅಂತ ಹೇಳಿದ. ಆ ಟ್ರಸ್ಟ್ಗೆ ಭೂಮಿಯನ್ನು ಕೊಡ್ತಾ ತೊಗೊಂಡಿದ್ದಾರೆ ಈಗಾರೆ. ಅದಕ್ಕಾಗಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಪ್ರಭಾವ ಉಪಯೋಗ ಮಾಡಿದ್ದಾರಪ್ಪ ಇಲ್ಲಿ ನಮ್ಮ ಖರ್ಗೆಯವರು ಮಲ್ಲಿಕಾರ್ಜುನ ಖರ್ಗೆಯವರು ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ತಮ್ಮ ಮಗ್ಗ ಅನ್ಕೊಂಡು ಮಾಡಿದ್ದಾರೆ, ಅಕ್ರಮ ಆರೋಪ ಅಂತ ಎಲ್ಲ ಅನೇಕ ಆರೋಪಗಳು ಮಾಡಿದ್ದಾರಪ್ಪ ಇವರು. ಅದಕ್ಕೆ ಇದು ಇನ್ಕ್ವೈರಿ ಆಗಲಿ ಅಂತೇಳಿ ನಮ್ಮ ತಾವರ್ ಚಂದ್ ಗೆಹ್ಲೋತ್ ಅವರು ಕೇಳ್ತಾ ಇದ್ದಾರೆ. ಆದರೆ ಇವ್ರನ್ನ ಇನ್ನು ಪ್ರಾಸಿಕ್ಯೂಷನ್ ಹಾಕುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಅಂದರೆ ಇಬ್ಬರು ನಾಯಕರು ಈಗ ಮುಂದೆ ಈಗಂತೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಇನ್ನು ನೆಕ್ಸ್ಟ್ ಯಾರು ಬರೋರಪ್ಪ ತಿಳಾಗಿದ್ದೀರಪ್ಪ ಅಂದರೆ ನಾಳೆ ಹೇಳಿದ್ರೆ ಮುಡಾದಾಗ ಆಗ ಹೇಳೋದಪ್ಪ ಅಂದರೆ ನಮ್ಮ ಖರ್ಗೆ ಅವ್ರು ಬರೋರು ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ. ಅದು ಕೆಲವೊಂದು ಮಾತು ಕೇಳಿ ಬರ್ತಾ ಇದ್ದವು. ಅದಕ್ಕೆ ಅವ್ರಿಗೂ ಒಂದು ಅಟ್ಯಾಕ್ ಮಾಡಿಟ್ರು ಅವ್ರಿಗೆ ಬಿ ಜೆ ಪಿ ಅವ್ರು ಒಂದು ಕರೆದ್ರೆ ಇವ್ರು ನಾಲ್ಕು ಕರೆಗೆ ಹಾಕಿ ಶುರು ಮಾಡಿದ್ದಾರೆ. ಇವ್ರು ನಾಳೆ ಬರಬಾರ್ದಪ್ಪ, ಅವ್ರನ್ನೂ ಇದೇ ಗ್ರೌಂಡ್ ಮೇಲೆ ಭ್ರಷ್ಟಾಚಾರ ಕ್ರಮಗಳು ಉಳಿಸ್ಬೇಕು ಅಂತೇಳಿ. ಇಲ್ಲೇ ಒಬ್ರಿಗೊಬ್ರು ಇನ್ನೊಬ್ಬರು ಭ್ರಷ್ಟಾಚಾರ ಕಿತ್ತಾಕೆ ಮಾಡಿ ಒಳ್ಳೆ ಆಡಳಿತ ಕೊಡ್ಬೇಕು ಮಾಡ್ಬೇಕು ಇದು ಯಾರದಿಲ್ಲ ರೀ. ಅವ್ರವ್ರು ಭ್ರಷ್ಟಾಚಾರ ಹೊರಗೆ ಹಾಕೋದು, ನಾವು ಮಾಡೋದು ಮಾಡ್ಕೋತ ಹೋಗೋದು. ಈಗ ಅದ ನಡೆದ್ರೆ ಕಾಂಗ್ರೆಸ್ನಲ್ಲ ಈಗ ಅದನ್ನ ಆರೋಪ ಸಾಕಷ್ಟು ಇದ್ದಾವೆ. ಅವರು ಆರೋಪ ಮಾಡ್ತಾರೆ, ಇವರು ಆರೋಪ ಮಾಡ್ತಾ ಇದ್ದಾರೆ. ಮುಂದೆ ಇದು ಪರಿಹಾರ ಏನಪ್ಪ, ಒಂದ ಪರಿಹಾರ ಏನಪ್ಪ ಅಂದರೆ ಜನಕ್ಕೆ ಇವ್ರು ಇಂಥವ್ರು ಇದ್ದಾರಪ್ಪ ಅನ್ನೋದು ನಗ್ನ ಸತ್ಯ ಗೊತ್ತಾ ಇದ್ದಾವೆ. ಇದ್ರ ಜೊತೆಗಿನ ಜನ ನಾವು ಏನು ಮಾಡಬೇಕಾಗಿದ್ದೆವು, ನಾವು ವಿಚಾರ ಮಾಡಬೇಕಾಗಿದೆ. ಜನ ಆಯ್ತು ಓಟ್ ಹಾಕುವಂಥ ಜನ ನಾವು ನೀವೆಲ್ಲ ವಿಚಾರ ಮಾಡೋದು. ಯಾಕಂದ್ರೆ ಇಂಥ ಜನರಲ್ಲಿ ಕಳಿಸಿದ್ವಿಪ್ಪ ಅಂದರೆ ಈಗ ಆರಿಸಿ ಕಳಿಸಿದ್ವಿ, ವಿರೋಧ ಪಕ್ಷದಾಗೂ ಅವರೇ ಇದ್ದಾರೆ, ಆಡಳಿತ ಪಕ್ಷದಾಗೂ ಅವರೇ ಇದ್ದಾರೆ. ಇಂಥ ಒಂದು ಅವ್ಯವಸ್ಥೆ ಸ್ಥಿತಿಯಲ್ಲಿದ್ದಾಗ
ಜನ ಯಾವ ರೀತಿಯಾಗಿ ನಿರ್ಧಾರ ತಗೋಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಜನಸಾಮಾನ್ಯ ಹೇಳ್ತಾರೆ ಏನು ಚೇಂಜ್ ಮಾಡಿದ್ರಿ, ಆಯ್ಕೆ ಮಾಡಿದಾರೆ ಇಂಥವ್ರು ಹೊರಡ್ತಾರೆ, ಆ ಓಟ್ ಯಾರು ಹೆಚ್ಚಿವ್ರು ನಾಳೆ ಇವರು ಆಗ್ತಾರೆ, ಅದಕ್ಕೆ ಏನು ನಮ್ಮ ಪರಿಸ್ಥಿತಿ, ಏನು ಬಂದಷ್ಟು ಬಂದು ಹರ್ಕೊಂಡು ಹೋಗ್ತಾರೆ ಅನ್ನೋಷ್ಟು ಮಟ್ಟಿಗೆ ಅವ್ರು ವಿಚಾರ ಮಾಡ್ತಿರ್ತಾರೆ. ಬಟ್ ಅದು ಎಲ್ಲಿವರೆಗೆ ಇದೆ ಅಂತ, ಯಾಕೆಂದರೆ ಇದೇ ರೀತಿ ಮುಂದುವರಿತಪ್ಪ ಅಂದರೆ ರಾಜ್ಯದ ಉನ್ನತಿ ಆಗ ಸಾಧ್ಯ ಇಲ್ಲ, ಡೆವಲಪ್ಮೆಂಟ್ ಯಾವುದೂ ಇಲ್ಲ, ಜೊತೆಗೆ ಏನಪ್ಪ ಅಂತಂದ್ರೆ ಸಾಲ ಸಾಲ ಸಾಲ. ಈಗಾಗಲೇ ಇಡೀ ದೇಶದ ಸಾಲ 201-204 ಕೋಟಿ ಆಗ್ಯದ, 201 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. ಮನಮೋಹನ್ ಸಿಂಗ್ ಇದ್ದಾಗ 54 ಲಕ್ಷ ಕೋಟಿ ಇತ್ತು, ಇವತ್ತು 201-205 ಲಕ್ಷ ಕೋಟಿ ಆಗ್ಯದ ಅಂತೇಳಿ ಇವತ್ತು ನಮ್ಮ IMF ರಿಪೋರ್ಟ್ ಕೊಡ್ತಾ ಇದೆ. ಅಂದರೆ ಆ ಪ್ರಮಾಣದಲ್ಲಿ ಏನಿದೆ ದುಡ್ಡು ಒಂದು ಸಾಲದ ರೂಪದಲ್ಲಿ ಆಗಿ ನಿಂತದ. ಈ ಸಾಲ ಯಾಕೆ ಆಗಿತ್ತು ಅಂದರೆ ಇಂಥ ನಾವು ಕೆಲಸ ಮಾಡೋದ್ರಿಂದ, ಒಂದು ಕೆಲಸಕ್ಕೆ 10 ರೂಪಾಯಿ ಕೆಲಸಕ್ಕೆ 100-200 ರೂಪಾಯಿ ರೇಟ್ ಹೆಚ್ಚಿಸ್ಕೊಳ್ಳೋ ಅಂಥದ್ದು. ಈ ಒಂದು ಕಾರಣಕ್ಕಾಗಿ ಇವತ್ತೇನಾಗಿದೆಪ್ಪ ಅಂದರೆ ಇಡೀ ರಾಜ್ಯದ ಈ ಒಂದು ಅರ್ಥವ್ಯವಸ್ಥೆ ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ಇಲ್ಲಿ ರಾಜಕೀಯ ಆಗಿರ್ಬೋದು ಎಲ್ಲರೂ ಕೆಟ್ಟ ಕೆರ ಎದ್ಬಿಟ್ಟಿದ್ದಾವೆ. ಅದಕ್ಕೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಬದಲಾವಣೆ. ಯಾರು ಮಾಡೋರು ಬದಲಾವಣೆ? ಈ ಒಂದು ವ್ಯವಸ್ಥೆಯನ್ನು ಬದಲು ಮಾಡೋರು ಯಾರು? ಇವತ್ತು ರಾಜ್ಯಪಾಲನ ಆರೋಪ ಮಾಡ್ತಾಯಿದ್ದಾರೆ, ಅವ್ರ ಮೇಲೆ 5 ಸಜ್ಜನರಿದ್ದಾರೆ, ಹಾಗಾದಕ್ಕೆ BJP ಯಾಕೆ ಕೇಳ್ತಾಯಿಲ್ಲ? ನೀನು ಹೋಗ್ರಿ ಮುಖ್ಯಮಂತ್ರಿಗಳು, ಅವ್ರ ಸಜ್ಜನರಿದ್ದಾರೆ, ಅವ್ರ ಮೇಲೆ ಆರೋಪ ಮಾಡೋದಂಥ ಆರೋಪ ಅದಾವೆ, ಮತ್ತು ಬೇರೆ ಇದ್ದಾವೆ, ಅದರಲ್ಲೂ ವಾಲ್ಮೀಕಿ ಹಗರಣದ ಆರೋಪ ಅದಾವೆ, ಅವರಿಂದ ಆಗ್ತದನ ಇಲ್ಲ? ಹೋಗ್ರಿ ಖರ್ಗೆ ಅವ್ರನ್ನ ಆಯ್ತಂದ್ರೆ ಒಬ್ಬ ದಲಿತ ಸಮುದಾಯದಿಂದ ಬಂದಂಥವ್ರು, ಕೆಳಸ್ತರದ ಮೇಲೆ ಬಂದಂಥವ್ರು, ಅವರಿದ್ದಂಥವ್ರು ಇಲ್ಲ ಒಳ್ಳೆಯ ಆಡಳಿತ ಕೊಡ್ಬೋದು ಅಂತಂದರೆ ಅವ್ರ ಮೇಲೆ ಈಗ ಆರೋಪಗಳು ಬರ್ತಾ ಇದ್ದಾವೆ. ಸಿದ್ಧಾರ್ಥ ಟ್ರಸ್ಟ್ ಮಾಡ್ಕೊಂಡು ಇನ್ನೂ ಕೆಲಸ ಮಾಡಿ ನಮ್ಮ ನಿಮ್ಮಿಂದ ಅವ್ರನ್ನ ಹಾಕ್ಕೊಂಡು ಸುಜನ ಪಕ್ಷಪಾತ ಮಾಡ್ತಾರೆ, ಎಲ್ಲ ತಮ್ಮದೇ ಇಟ್ಕೊಂಡಾರ ಅಂತ ಅವ್ರ ಮೇಲೆ ಆರೋಪ ಬರ್ತಾ ಇದ್ದಾವೆ. ಇನ್ನು ಉಳಿದ್ರೆ ಯಾರ್ರೀ? ಪರಮೇಶ್ವರ ಅವ್ರ ಮೇಲೂ ಅಂಥ ಆರೋಪಗಳಿದ್ದಾವೆ, ಇನ್ನು BJP ಮೇಲೆ ಎಲ್ಲರ ಮೇಲೂ ಆರೋಪಗಳಿದ್ದಾವೆ. ಇಂಥ ಒಂದು ಆರೋಪಗಳ ಈ ನಾಯಕರಿಂದ ನಮ್ಮೆಲ್ಲರಿಗೂ ಒಳ್ಳೆಯ ಆಡಳಿತ ಬರಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿಕೊಂಡಾಗ ಭಾಳಷ್ಟು ಜನ ಅದಕ್ಕೆ ಉತ್ತರ ಕೊಟ್ಟಿದ್ದೇನಪ್ಪ, ಹೆಂಗೆ ಸಾಧ್ಯ ಇದ್ರಿ? ಎಲ್ಲರೂ ಅವರೇ ಇದ್ದಾರೆ, ಆ ಸೈಡ್ ಹೋದ್ರೆ ಅವರ, ಈ ಸೈಡ್ ಹೋದ್ರೆ ಅವರ, ಎಲ್ಲಿ ಹೋದ್ರೆ ಅವರ, ಎಲ್ಲೆಲ್ಲೂ ಭ್ರಷ್ಟಾಚಾರಕ್ಕೆ ತುಂಬ ಹೋಗಿದ್ದಾರೆ. ಅಂದಾಗ ಇವನು ಬದಲಾಯಿಸಿದೆ ಹೆಂಗೆ ಅಂತ ಬದಲಾಯಿಸೋದಪ್ಪ ಅಂದ್ರೆ ಹೊಸ ಮಂದಿ ಹುಡುಕ್ಬೇಕು, ಹೊಸ ಮಂದಿ ಯಾರು ಕಾಣ್ತಾ ಇಲ್ಲ. ಮತ್ತು ಯಾಕಂದ್ರೆ ಇವತ್ತು ನಾವು ಇಡೀ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿವಪ್ಪ ಅಂದ್ರೆ ದುಡ್ಡು ಹಾಕಿ ದುಡ್ಡು ತೆಗೆದು ದುಡ್ಡನ್ನು ಹಾಕಿ ಮತ್ತು ಗಳಿಸೋದಕ್ಕೆ ಈ ಇಲೆಕ್ಷನ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಇದೊಂದು ಉದ್ಯೋಗ ಮಾಡಿದ್ರು, ಅವ್ರು ರೊಕ್ಕ ಹಾಕಿ ತೆಗೆದು, ಇಲ್ಲಿ ವೈಟ್ ಮನಿನೂ ಇರ್ತೈತಿ, ಬ್ಲ್ಯಾಕ್ ಮನಿನೂ ಇರ್ತೈತಿ, ಎಲ್ಲ ಹಾಕಿ ತೆಗೆಯೋ ಅಂಥದ್ದು. ರಾಷ್ಟ್ರ ಮಟ್ಟ ಹಿಡ್ಕೊಂಡು ರಾಜ್ಯ ಮಟ್ಟ ತನಕ ಎಲ್ಲರೂ ಇದು ತಂದಿನ ಒಂದು ಈಗ ಏನೋ ನಾವು ಒಬ್ಬ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀನಂದ್ರು ಇವತ್ತು 10-20 ಲಕ್ಷ ಖರ್ಚು ಮಾಡೋಂಥ ಪರಿಸ್ಥಿತಿ ಬಂದು ನಿಂತ್ಬಿಟ್ಟದ. ಆ ರೀತಿಯಾಗಿ 10-20 ಲಕ್ಷದಪ್ಪ ಖರ್ಚು ಮಾಡಂತೇಳಿ ಹಿಂಗೆ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಹತ್ತೋ 20 ಲಕ್ಷ, ಮುಂದಿನ ನೀವು MLA ಎಲೆಕ್ಷನ್ ಮಾಡ್ತೀನಂದ್ರೆ 10 ಕೋಟಿ ಸಲ ಮಾತಾಡ್ತಾರೆ, ಒಂದು 10 ಕೋಟಿ ಅದ ನಮ್ಮ ನಿಮ್ಮ ಕಡೆ ಅಂತೇಳಿ. ಅದು ಆರಿಸಿಬರ ಗ್ಯಾರಂಟಿ ಇಲ್ಲ, ಅದು ಖರ್ಚು ಮಾಡೋದಿಲ್ಲ. ಇನ್ನು MP ಅದು ಹಂಗೆ ಹಿಂಗೆಲ್ಲ ವ್ಯವಸ್ಥೆ ಕೆಟ್ಟ ಕೆರೆ ಹತ್ತಿದಾಗ ಈ ದುಡ್ಡು ತಕ್ಕೊಳ್ಳೋದು ಹೆಂಗೆ? ಅದಕ್ಕೆ ಎಲ್ಲ ಕೆಲಸ ಇಟ್ಕೊಳ್ತಾರೆ ಅವರು. ಈ ಒಂದು ಕೈಗಾರಿಕಾ ಏರಿಯಾದಾಗ ಭೂಮಿ ಹೊಡ್ಕೊಳ್ಳೋದು, ಜಮೀನು ತೊಗೊಳ್ಳೋದು, ಅಲ್ಲಿ ಕೈಗಾರಿಕೆ ಮಾಡುವಂಗಿಲ್ಲ, ಈ ನಿರಾಣಿಗಳು ಅದನ್ನ ಮಾಡಿದಾರೆ, 200 ಎಕರೆ ತೊಗೊಂಡಾರೆ, ಹಿಂಗೆ ಬಿಟ್ಕೊಂಡು ಹೋಗ್ತಾರೆ. ಸ್ವಾತಂತ್ರ ಅದರ ಒಂದು ಕಾಲೇಜ್ ಶುರು ಮಾಡಿದಾರೆ, ಅದರ ಒಂದು 6-7 ಎಕರೆ ಕಾಲೇಜ್ ಸ್ವಂತ ಪ್ರೈವೇಟ್ ಕಾಲೇಜ, ದುಡ್ಡು ಹೊಡ್ಕೊಳ್ಳೋಕೆ ಅನುಕೂಲ ಆಗಿಬಿಟ್ಟು ಸಾಕಷ್ಟು ಮಾಡೋಕ್ಕೆ. ಮತ್ತು ಪ್ರೈವೇಟ್ ಸ್ಕೂಲ್ ಅಂತ ಸಿಕ್ಕಾಪಟ್ಟೆ ಡೊನೇಷನ್, ಒಬ್ಬೊಬ್ಬ ವಿದ್ಯಾರ್ಥಿಗೆ 50,000 20,000 30,000 ಸ್ಟ್ಯಾಂಡರ್ಡ್ ಅಂತೇಳಿ. ಪಾಪ ಇವು ಶಿಕ್ಷಕರು ಇರ್ತಾವೆ, ಅವು ಗೌರ್ಮೆಂಟ್ ಅಂತ ಆಗೋಂಗಿಲ್ಲ, ಅಂಥ ಶಿಕ್ಷಕರಿಗೆ 5,000-4,000 ಕೊಡೋದೈತಿ ತಿಂಗಳ ತನಕ ಡಿಕ್ಸೋದೈತಿ. ಭಾಳ ಶಾಲೆ ಇದ್ರೆ 10-15,000 ಕೊಟ್ಟು ಮುಗಿದೋದು, ದುಡಿಸು ಹೋಗಿಬಿಡೋದು, ಮುಂಜಾನೆ ಬಂದ್ರಂದ್ರೆ ರಾತ್ರಿ ಹೋಗೋದು. ಇಂಥ ಪರಿಸ್ಥಿತಿ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರು ದಂಧೆ ಮಾಡಲಿಕ್ಕಿದ್ದಾರೆ. ಹಿಂಗೆ ನಿರಾಣಿಯವರಾಗಿರ್ಬೋದು, MP ಪಾಟೀಲ್ ಅದ MP ಪಾಟೀಲ್ ಮೇಲೂ ಆರೋಪ ಸಾಕಷ್ಟು ಇದ್ದಾವೆ. ಅವ್ರು BLD ನೀನು ಹೊಸದೇನು ಮಾಡಿದ್ದಪ್ಪ ಅದು ಮನೆ ನಿರಾಣಿಕೆ ಇದ್ದಾರೆ ಅವ್ರಿಗೆ. ನೀನು ಹೊಸ ಸಾಧನೆ ಮಾಡಿದ್ದಪ್ಪ, BLD ಇತ್ತು, BLD ಬಂದು ಸೇರ್ಕೊಂಡು ನಿನಗೆ ಬೇಕಾದ್ರೆ ಒಳಗೆ ಹಾಕೋತ ನೋಡಿದೆ, ಏನು ನಿಂದೇನು ಕಡಿಮೆ ಇದ್ದಿ, ನೀನು ಅವದೆ, ನೀವು ಭೂಮಿ ಹಿಡಿಯಾವದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾರಣ ಖರ್ಗೆ ಅವ್ರ ಮೇಲೆ ಆರೋಪ ಆಯಿತು, ಖರ್ಗೆ ಅವ್ರು ಪ್ರಿಯಾಂಕ ಖರ್ಗಿದ್ದವರು ರಾಜ್ಯಪಾಲ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು BJP ಇವರೇನಪ್ಪ ಅಂತ ಅವ್ರ ಕೈಗಿದ್ದಂಥ ವ್ಯಕ್ತಿ ಅಂತೇಳಿ ಅಂದರೆ ಒಟ್ಟಾರೆಯಾಗಿ ಒಬ್ಬರದೊಬ್ಬರು ಹೇಳ್ಕೊತ ಹೋಗುವಂಥದ್ದು. ನಿರಾಣಿ MB ಪಾಟೀಲ್ ಬಗ್ಗೆ ಮಾತಾಡ್ರೆ, ನಾರಾಯಣ ಸ್ವಾಮಿ ಮತ್ತೊಬ್ಬರದ್ದು ಮಾತಾಡ್ತಾರೆ, ನಾರಾಯಣ ಸ್ವಾಮಿ ಬಗ್ಗೆ MB ಪಾಟೀಲ್ ಮಾತಾಡ್ತಾರೆ. ಒಟ್ಟಿನಲ್ಲಿ ಇವೆಲ್ಲ ಆರೋಪ ಪ್ರತ್ಯಾರೋಪಗಳನ್ನೆಲ್ಲ ನೋಡಿದಾಗ ಒಂದೇನಾಗಿಬಿಡ್ತದಪ್ಪ ಅಂತಂದ್ರೆ ಯಾರಿಗಾದರೂ ಇದು ಏನಪ್ಪ ಈ ಪರಿಸ್ಥಿತಿ ಮುಂದುವರೆದು ನಮ್ಮೆಲ್ಲರ ಗತಿ ಏನು ಅನ್ನುವಷ್ಟು ಮಟ್ಟಿಗೆ ಪ್ರಶ್ನೆ ಅವರು ಹೇಳ್ತಾ ಇದ್ದಾವೆ. ಹೀಗಾಗಿ ನಾವು ಇವತ್ತು ಇವೆಲ್ಲ ನೆಲೆಯಲ್ಲಿ
ಒಂದಿಷ್ಟು ವಿಚಾರಣೆ ಮಾಡಬೇಕಾಗಿದ್ದಪ್ಪ ಅಂತಂದ್ರೆ, ಇಂಥ ವ್ಯವಸ್ಥೆ ಮುಂದುವರಿಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಯಾಕೆ ರಕ್ಷಣೆ ಮಾಡಬೇಕಾಗಿದ್ದಪ್ಪ? ಅದಕ್ಕೆ ಸುಮ್ಮನೆ ಯಾರು ಆಗ್ತದೆ ದುಡ್ಡು ಒಮ್ಮೆ ಅಭಂಡಾಗಿ ದುಡ್ಡು ವಸ್ತು ನೋಡ್ಕೊಂಡು ಕಳಿಸ್ಬಿಟ್ಟು ಚಲೋ ಅಲ್ಲ ಏನು. ಆದ್ರೆ ಇದರಿಂದ ಏನಾಗಿಬಿಡ್ತದಪ್ಪ ಅಂತಂದ್ರೆ ಅರ್ಥವ್ಯವಸ್ಥೆ ಹಾಳಾಗಿ ಹೋಯ್ತು. ಈಗಾಗಲೇ ಯಾಕೆ ಇವರಿಗೆ ಖರ್ಚು ರೀ ಸಿಕ್ಕಾಪಟ್ಟೆ. ಈಗ ನೋಡಿರಿ ಕೆ ಪಿ ಎಸ್ ಸಿದ ಮೊನ್ನೆ ಈ ಮತ್ತೊಮ್ಮೆ ಕೇಳಿ ನೋಡಿ, ಅದಕ್ಕೆ 5 ಕೋಟಿ ರೂಪಾಯಿ ಖರ್ಚಾಗ್ತದೆ. ಮಾಡಿದವರು ಯಾರು, ಪ್ರಶ್ನಾವಳಿ ಏನಾಗಿದಾವೋ, ಸರಿ ನೋಡಲಿಲ್ಲ ಮಾಡಲಿಲ್ಲ ಯಾರದು ತಪ್ಪ, ಈಗ 5 ಕೋಟಿ ರೂಪಾಯಿ ನಮ್ಮ ಟ್ಯಾಕ್ಸ್. ಹಂಗೆ ಪ್ರತಿಯೊಂದ್ರೆ ಹೇಳಿ ನೋಡಿರಿ. ಈಗ ನೋಡಿರಿ ಕೋರ್ಟ್ನಾಗ ವಾದ ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು, ವಿರೋಧ ಪಕ್ಷದವರು. ಅವರು ಬಿ ಜೆ ಪಿ ಅವರು ಎಲ್ಲಿ ತಿರ್ತಾರೆ ರೀ? ಅವ್ರಿಂದ ಪಾರ್ಟಿ ಫಂಡ್ ಇರ್ತದೆ, ಪಾರ್ಟಿ ಫಂಡ್ ಯಾರು ಕೊಡೋರ? ಇಲ್ಲಿ ಕಾರ್ಪೆಟ್ ಕೊಡ್ತಿರ್ತಾರೆ, ಕಾರ್ಪೆಟ್ ಕಣ್ಣು ತೋಳದೈತಿ, ಯಾವ ದುಡ್ಡು ತೋರಿದೆ ಕೋರ್ಟ್ನಾಗ ಬಿಡದೊಳದೈತಿ. ಅವನು ಒಗೆಯಬೇಕು ಒಳಗೆ ಸಿದ್ದರಾಮಯ್ಯ ಅಂತ. ಅವರು ಇವ್ರು ಇಂಥವ್ರೆಲ್ಲ ಸಿದ್ದರಾಮಯ್ಯ ಉಳಿಸಬೇಕಂತ ಇವರು ಇಬ್ಬರು ಪ್ರಾಮಾಣಿಕ ಒಂದು ಸರ್ಟಿಫಿಕೇಟ್ ಕೊಡೋಕೆ ಓಡಾಡಿದ್ದಾರೆ ಅವ್ರು. ಇವರು ಇವರು ಅವರು ಆ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಈಗ ಬಿ ಜೆ ಪಿ ಇರೋದ್ರಿಂದ ಈ ಗೆಲೋ ತೆಗೆದಂಥವ್ರು ಬಿ ಜೆ ಪಿ ಪರ ಇದ್ದಂಥ ನಿರ್ಧಾರ ತೆಗೆದುಕೊಳ್ತಾ ಹೊಂಟಿದ್ದಾರೆ. ಬಿ ಜೆ ಪಿಗೆ ಯಾರು ತಪ್ಪಿತಸ್ಥರದಾರ ಅವ್ರನ್ನ ನೋಟಿಸ್ ಕೊಡ್ತಾ ಇಲ್ಲ, ಅದು ಪ್ರಾಸಿಕ್ಯೂಷನ್ ಮುಂದಾಗ್ತಾ ಇಲ್ಲ. ಇದು ಎಲ್ಲರೂ ಒಟ್ಟು ರೀ, ಎಲ್ಲ ಅವಗಡ ಯಾರು ಈ ಥರ ಸುತ್ತಿದ್ದಾರಪ್ಪ, ಯಾರು ಪ್ರಾಮಾಣಿಕ ಇದ್ದಾರೆ, ಯಾರು ಒಳ್ಳೆ ಆಡಿತು ಕೊಡ್ಬೇಕನ್ನಾಗುತ್ತೆ ನೋಡೋದು ನಿಮಗೆ ನಮಗೆ ನಿಮ್ಗೆ ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಆ ಪ್ರಮಾಣದ. ಹೀಗಾಗಿ ಜನ ಇವತ್ತು ಇದನ್ನೆಲ್ಲ ತಿಳ್ಕೊಳ್ಳೋದು ಭಾಳ ಅವಶ್ಯ. ನಾ ಯಾಕೆ ಹೊರಡಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಭದ್ರ ಮಾಡೋರು ಯಾರಪ್ಪ ಅಂದ್ರೆ ನಮ್ಮ ಮತದಾರಷ್ಟ ಅವರಿಷ್ಟ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಅವ್ರ ಮ್ಯಾನ್ಮೆನ್ ಮೇಲೆ ವಾದ ಮಾಡ್ತಾಯಿದ್ರು, ಎಲ್ಲರೂ ಶಿಕ್ಷಿತರಾಗಬೇಕು, ಶಿಕ್ಷಣ ಪಡಿಬೇಕು, ಅದಷ್ಟೇ ನಮಗೆ ಪರಿಹಾರ, ಇಲ್ಲಾದ್ರೆ ಸಾಧ್ಯ ಇಲ್ಲ ಅಂತೆ. ಅದಕ್ಕಾಗಿ ಇದಕ್ಕೆಲ್ಲ ಇವತ್ತಿನ ಮತದಾರರು ಎಚ್ಚರಗೊಂಡು ಇಂಥ ಭ್ರಷ್ಟರ ಮನೆಗೆ ಕಳಿಸುವಂಥ ಒಂದು ಸಾಹಸ ಮಾಡಬೇಕು, ಮಾಡಲೇಬೇಕಂತ ಪರಿಸ್ಥಿತಿ ಬಂತದೆ. ಏನಪ್ಪ ಅಂತಂದ್ರೆ ಇವ್ರ ಜೊತೆ ಹಿಂಗೆ ತೀರ್ಕೊತ ಹೋಗಿ ಬಿಡೋದ್ರಿ, ಇವ್ರು ಆರಾಮ್ಸರಿ ಇಂಥ ಒಣಗದು ಹೋಗೋರು. ಕೋರ್ಟ್ ಕೋರ್ಟ್ಗೂ ನಮ್ಮ ದುಡ್ಡನ್ನ ಅವ್ರು ಖರ್ಚು ಮಾಡೋಕ್ಕೆ, ಸರ್ಕಾರ ದುಡ್ಡು ಹೇಗೆ ಸಿಗಿತಾರೆ ರೀ? ಮತ್ತು ವಿರೋಧ ಪಕ್ಷ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಎಚ್ ಡಿ ಕೆ ಅವ್ರದ್ದಾಗಿರಲಿ ಅಥವಾ ಅದ್ರ ಜೊತೆಗೆ ನಮ್ಮ ಬಿ ಜೆ ಪಿದಾಗಿರಲಿ, ಇವ್ರು ಎಲ್ಲಿ ದುಡ್ಡು ತರ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ತೊಗೊಂಬರ್ತಾರೆ. ಅದು ಯಾರು ದುಡ್ಡು? ಇದೇ ಕಾರ್ಪೊರೇಟ್ಗಳು ದುಡ್ಡು, ಕಾರ್ಪೊರೇಟ್ ಟ್ಯಾಕ್ಸ್ ತಪ್ಪಿಸಿದ್ದು ರಿಟರ್ನ್ ಆಫ್ ಮಾಡ್ಕೊಂಡು ದುಡ್ಡು, ಆ ದುಡ್ಡು ತಂದು ಹಾಕಿದ್ದು ಮಾಡ್ತಾರೆ. ಮತ್ತು ಸುಳ್ಳಿಗೆ ಸುಳ್ಳು ಮತ್ತೆ ಯಾವ್ದು ದುಡ್ಡು ತಂದು ಹಾಕೋದು ಮಾಡೋದು ಹೊಂಟಾಗ ಮತ್ತು ನಮ್ಮನ್ನು ಉದ್ಯೋಗ ಸೃಷ್ಟಿ ಮಾಡೋದು ಹಿಡಿದು ಮಾಡ್ತಾರೆ ರೀ. ಶಿಕ್ಷಣ ತುಂಬಿಕೊಂಡ್ರೆ ಶಿಕ್ಷಕರು ಎಲ್ಲಿ ತುಂಬಿಕೊಳ್ತಾರೆ? ಅವ್ರಿಗೆ ದುಡ್ಡು ಸಾಲೋದಿಲ್ಲ, ಗುಡ್ಡ ಹಡ್ಡಿ ತಗೊಳ್ತಾರೆ, ಕರ್ಳಿ ತಿರಿ ಮಾರ್ಕೊಳ್ತಾರೆ, ಪೆಟ್ರೋಲ್ ಡಿಸೇಲ್ ಅವಸರೂ ಮಾರ್ಕೊಳ್ತಾರೆ, ಗಿಡ ಕಾರ್ಗಳು ಹಾಳು ಮಾಡ್ತಾರೆ, ಏನು ಒಂದು ಎರಡು ಎಲ್ಲ ಕಡೆ ಕಮಿಷನ್ ಕಮಿಷನ್ ಕಮಿಷನ್. ಹಿಂಗಾಗಿ ನಾವು ಇದಂಥವ್ರು ಈ ಕಮಿಷನರ್ ಕಮಿಷನ್ ಉಳಿತಿರುವಂಥ ಜನರಿಂದಾಗೆ ಇವತ್ತು ನಾವೆಲ್ಲ ಬಡತನದಿಂದ ತ್ರಾಯಿ ತ್ರಾಯಿ ಮಾಡುವಂಥ ಪ್ರಸಂಗ ಬಂದದ. ನಮಗೊಂದು 5 ಕಿಲೋ ಅಕ್ಕಿ ಕೊಡಿ, ಇನ್ನೊಂದು 5 ಕಿಲೋ ಹಚ್ಚಿ ಕೊಡಿ, ಸಾಲ ಅಕ್ಕಿಯಾಗೆ ಭಿಕ್ಷುಕರಂತೆ ನಿಲ್ಲುವಂಥ ಪರಿಸ್ಥಿತಿ ಬರೋದು ಕಾರಣ ಇವರಿಗೆ ಎಲ್ಲ ಏನಪ್ಪ ಅಂದ್ರೆ ಅವ್ಯವಸ್ಥಿತ ದುರಾಡಳಿತ ಅಂತ ಒಂದೇ ಮಾತಿನ ಹೇಳಬೇಕಾಗ್ತದೆ. ಅದಕ್ಕೆ ಇಲ್ಲೇ ಬಿ ಜೆ ಪಿ ಆಗಲಿ, ಎಚ್ ಡಿ ಕೆ ಆಗಲಿ, ಕಾಂಗ್ರೆಸ್ ಆಗಲಿ, ಇವರೆಲ್ಲ ಪಕ್ಷಗಳು ಒಂದೇ ನಾಳೆ ಹಲವು ಮುಕ್ಕಳು ಇವರು ಅಧಿಕಾರಕ್ಕೆ ಬಂದಾಗ ಮಾಡೋ ತಪ್ಪು ಹಿಂದೆ ವಿರೋಧ ಪಕ್ಷ ಆಗಿದ್ದಾಗ ಏನು ವಿರೋಧ ಮಾಡ್ತಿರ್ತಾರಲ್ಲ ಅದನ್ನು ಇವ್ರು ಮಾಡೋದು ಹೋಗ್ತಾ ಇರ್ತಾರೆ. ಹೀಗಾಗಿ ನಿರಾಶೆ ಎಲ್ಲರಿಗೂ ಆಗಿಬಿಟ್ಟದ. ಇದಕ್ಕೆ ಪರಿಹಾರ ಏನಪ್ಪ ಅನ್ನೋದು ಮತ್ತೆ ಒಂದು ನೀವು ಶಿಕ್ಷಿತರಾಗಬೇಕು, ಯೋಗ್ಯರಿಗೆ ಮತ ಆಗಬೇಕು, ಅಯೋಗ್ಯರಿಗೆ ಒಂದೇ ಎಲ್ಲರೂ ಅಯೋಗ್ಯರೇ ಇದ್ರೆ ಅಂದರೆ ನೋಟಾ ಬಳಸ್ಬೇಕು. ನೋಟಾ ಈಗ ಹೇಳ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಅಯೋಗ್ಯರಿಗೆ ನೋಟಪ್ಪ ಬ್ಯಾಡ ಮೇಲಿನವ್ರು ಎಲ್ಲರೂ ಅಂತಾರೆ. ಅದನ್ನ ಬಳಸಿ ನೋಡಿ ಏನು ಬದಲಾಗ್ತದೆ ನೋಡೂ ಇರಲಿ. ಈಗಂತೂ 9 ತಾರೀಕು ತನಕ ನಿರ್ಮಲದಾರ ನಮ್ಮ ಯಾರಪ್ಪ ಅಂದಕ್ಕೆ ಸಿದ್ದರಾಮಯ್ಯನವರು, ಅದೇ ಕಾಲಕ್ಕೆ ಏನೋ ಗೆಹ್ಲೋತ್ತವರು ಇದ್ದಾರೆ, ಅವರಿಂದಾಗಿ ಇವತ್ತು ಎಚ್ ಡಿ ಕೆ ಆಗಿರ್ಬೋದು, ನಿರಾಣಿ ಆಗಿರ್ಬೋದು, ನಮ್ಮ ಜೊಲ್ಲೆಯವರಾಗಿರ್ಬೋದು, ಸ್ವಲ್ಪ ಏನೋ ನೆಮ್ಮದಿ ಉಸಿರು ಬಿಡ್ತಾ ಇದ್ದಾರೆ. ಬಟ್ ಇದು ಎಲ್ಲಿವರೆಗೆ ಎಲ್ಲಿವರೆಗೆ ಅಂದರೆ ಅವ್ರಿಗೆ ಬೇಕಾದ ಜನ ಅಧಿಕಾರದಲ್ಲಿ ಇರುವವರಿಗೆ ಅಷ್ಟೇ ಅಂತ ಹೇಳ್ತಾ, ಈ ಒಂದು ಭ್ರಷ್ಟ ವಿಷಚಕ್ರವನ್ನು ಯಾವ ರೀತಿಯಾಗಿ ನೀವು ತೆಗೆದಾಗ್ತೀರಿ, ಇನ್ನು ನೀವು ಮತದಾರ ವಿಚಾರ ಮಾಡಿರಿ ಅಂತ ಹೇಳ್ತಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ನೀವು ಇದಂಥ ಸಬ್ಸ್ಕ್ರೈಬ್ ಆಗಿರಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸಿದ್ದರಾಮಯ್ಯ, ಸತ್ಯದ ಕೈಗನ್ನಡಿ.